ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಕೆ ಆರ್ ಕೃಷ್ಣಶಾಸ್ತ್ರಿ ಅವರ ಭಾಷಣಗಳು ಮತ್ತು ಲೇಖನಗಳು 9ನೆಯ ಸರಣಿ. ಓದುತ್ತಿರುವ ಲೇಖನ ಟೊಳ್ಳು ಗಟ್ಟಿ ಅಥವಾ ಮಕ್ಕಳ ಸ್ಕೂಲು ಮನೆಯಲ್ಲವೇ. ಇದು ಕೈಲಾಸಂ ಅವರಿಂದ ವಿರಚಿತವಾದ ಒಂದು ಗದ್ಯ ಸಾಮಾಜಿಕ ಪ್ರಹಸನ. ಇದರ ವಸ್ತುವು ಸಮಸಾಮಾಯಿಕ ಜೀವನದಿಂದ ತೆಗೆದುಕೊಂಡದ್ದು, ನಮ್ಮ ಈಗಿನ ವಿದ್ಯಾಭ್ಯಾಸದ ಹುಳುಕನ್ನು ತೆಗೆದು ತೋರಿಸುವ ಉದ್ದೇಶವುಳ್ಳದ್ದು ಆಗಿದೆ. ಇಂಗ್ಲೆಂಡ್ನಲ್ಲಿ ಈಚೆಗೆ ಇಂಥ ಸಾಮಾಜಿಕ ನಾಟಕಗಳು ಬಹಳವಾಗಿವೆ. ಇವುಗಳಲ್ಲಿ ಒಂದೊಂದನ್ನು ಪ್ರದರ್ಶಿಸುವುದಕ್ಕೂ ಬಹುಕಾಲದ ದ್ರವ್ಯವೂ ಬಹುಶ್ರಮವೂ ವೆಚ್ಚವಾಗುತ್ತಿದೆ. ಇವುಗಳ ವಿವರವನ್ನು ಕೇಳಿದರೆ ಬಡವರಾದ ನಮಗೆ ಮೈ ಜುಮ್ ಎನ್ನುತ್ತದೆ. ಆದರೂ ಇವುಗಳಿಂದ ಸಂಗೀತ ಶ್ರವಣ ಪ್ರಪಂಚ ದೃಶ್ಯಗಳು ಬಹುಮಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಅನುಕರಣ ಮಾಡುವ ರಂಗದರ್ಶನ ಇವು ಹೊರತು ಇವುಕ್ತರ ಉಪಯೋಗ ಬಹಳ ಕಡಿಮೆ ಎಂದು ನಮ್ಮ ಭಾವನೆ. ಲೋಕವನ್ನು ಅನುಕರಣ ಮಾಡುವುದು, ಜನಜೀವನವನ್ನು ವಿಮರ್ಶಿಸುವುದು ಸಾಹಿತ್ಯದ ಸ್ವಭಾವ ಉದ್ದೇಶಗಳೆಂದು ಒಪ್ಪಿಕೊಂಡರೂ ರಸದೃಷ್ಟಿಯಿಂದಲೂ ಘನವಾದ ಉದ್ದೇಶದಿಂದಲೂ ನಮ್ಮ ಮುಂದಿರುವ ಪ್ರಾಪಂಚಿಕ ಸಾಮಗ್ರಿಯನ್ನು ವಿವೇಚಿಸಿ ಆರಿಸಿಕೊಂಡ ಹೊರತು ತಕ್ಕ ಫಲವು ದೊರೆಯುವುದಿಲ್ಲ. ಕಂಡ ಕಂಡ ಹಣ್ಣುಗಳೆಲ್ಲ ರುಚಿಯಾಗಿರುವುದಿಲ್ಲ. ಕಂಡ ಕಂಡ ನೋಟವೆಲ್ಲ ಕಣ್ಣಿಗೆ ಇಂಪಾಗಿರುವುದಿಲ್ಲ. ಅದರಂತೆ ಲೋಕಾನುಕರಣ ಇಮಿಟೇಷನ್ ಆಫ್ ಲೈಫ್ ಮಾಡುತ್ತೇವೆಂದು ಹೊರಟು ಸಾರಹೀನವಾದ ರಸಹೀನವಾದ ಕಂಡ ಕಂಡ ವಸ್ತುವನ್ನೆಲ್ಲ ತೆಗೆದುಕೊಂಡು ಸಾಹಿತ್ಯದಲ್ಲಿ ಪ್ರತಿಪಾದಿಸುವುದಕ್ಕೆ ಹೊರಟರೆ ಅದು ಶುಷ್ಕವಾಗುತ್ತದೆ. ಇಂಗ್ಲೆಂಡ್ನಲ್ಲಿ ಈಗ ಇಂಥ ನಾಟಕಗಳಲ್ಲಿಯೇ ಜನರಿಗೆ ಅಭಿರುಚಿ. ಆದರೆ ಜನ ಬಾಹುಳ್ಯದಿಂದಲೇ ಯೋಗ್ಯತಾ ಪರೀಕ್ಷೆ ಮಾಡುವ ಮಾರ್ಗವನ್ನು ವಿವೇಕಿಗಳು ಒಪ್ಪುವುದಿಲ್ಲ. ರಾಜ್ಯದಲ್ಲಿ ರಾಜನು ಹೇಗೋ ಹಾಗೆ ಸಾಹಿತ್ಯದಲ್ಲಿಯೂ ಕವಿಯಾದವನು ತನ್ನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು. ರಾಜ ರಾಷ್ಟ್ರಸ್ಯ ಕಾರಣಂ ಎಂಬುದು ನಿಜವಾದರೆ ಕವಿ ರಾಷ್ಟ್ರಸ್ಯ ಕಾರಣಂ ಎಂಬುದು ಅದಕ್ಕಿಂತ ಸಹಸ್ರದಷ್ಟು ನಿಜ. ಹಾಗಲ್ಲದೆ ಕಾಣುವ, ಚಪಲಗೊಳಿಸುವ ಅಥವಾ ಸಂಪಾದನೆಯನ್ನು ಕೊಡುವ ವೃತ್ತಾಂತವನ್ನು ತೆಗೆದುಕೊಂಡು ಅದರ ಮೇಲೆ ತನ್ನ ಸಾಮರ್ಥ್ಯವನ್ನು ಉಪಯೋಗಿಸುತ್ತಾ ಹೋದರೆ ಪರಿಣಾಮವು ಮಕ್ಕಳಾಟದಂತೆ ನಿಷ್ಪ್ರಯೋಜಕವಾಗಿಯೋ ಕೊನೆಗೋ ವಿಪರೀತವಾಗಿ ಆಗಬಹುದು. ಇಂಥ ಉಚ್ಚ ಉದ್ದೇಶವನ್ನು ತಿಳಿದೇ ನಮ್ಮವರು ನಾನ್ ಋಷಿ ಕುರುತೇ ಕಾವ್ಯಂ ಎಂದು ಹೇಳಿರುವುದು ಪಾಶ್ಚಾತ್ಯರಿಗೆ ಇದು ತಿಳಿಯದೆಂದೇನಲ್ಲ. ಆದರೆ ಸದ್ಯದಲ್ಲಿ ಅವರು ಬರೆಯುತ್ತಿರುವ ನಾಟಕಗಳನ್ನು ನೋಡಿದರೆ ಬಹುಮಟ್ಟಿಗೆ ಅವರಲ್ಲಿ ನಮಗೆ ಗೌರವವು ಕಡಿಮೆಯಾಗುವಂತಿದೆ. ಟೊಳ್ಳುಗಟ್ಟಿಯು ಇಂಥ ಒಂದು ನಾಟಕವಾಗಿದೆ. ಆದರೆ ಇದರಲ್ಲಿ ಪ್ರತಿಪಾದಿತವಾಗಿರುವ ವಿಷಯವು ಘನವಾಗಿಯೂ ಎಲ್ಲರೂ ವಿಚಾರ ಮಾಡಲರ್ಹವೂ ಆಗಿದೆ. ಅವರು ಅದು ತಿಳಿಯುವಂತೆ ಮೊದಲು ಇಲ್ಲಿ ಸಂಗ್ರಹವಾಗಿ ಕಥೆಯನ್ನು ಬರೆಯುತ್ತೇವೆ. ಹಿರಿಯಣ್ಣ ಎಂಬಾತನಿಗೆ ಪುಟ್ಟು ಮಾದು ಎಂಬ ಎರಡು ಗಂಡು ಮಕ್ಕಳು, ಇಬ್ಬರು ಪ್ರಾಪ್ತ ವಯಸ್ಕರು. ಅವರಿಗೆ ಈಗಾಗಲೇ ಹೆಂಡಿರು ಮನೆಗೆ ಬಂದಿದ್ದರು. ಮನೆಯಲ್ಲಿ ಇವರು, ಇವರ ತಾಯಿ ಭಾಗೀರಥಮ್ಮ, ಒಂದು ಕೈ ಮಗು, ಹಿರಿಯಣ್ಣಯ್ಯನ ತಂಗಿ ನಾಗಮ್ಮ ಎಂದು ಮನೆ ತಪ್ಪಿದ ಹೆಂಗಸು ಇಷ್ಟು ಜನವಿದ್ದರು. ಪುಟ್ಟ ಮತ್ತು ಮಾದು ಇಬ್ಬರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಹೋಗಿದ್ದರು. ಪುಟ್ಟು ಮೊದಲನೆಯ ತರಗತಿಯಲ್ಲಿ ತೇರ್ಗಡೆ ಹೊಂದಿದನು. ಮಾಧುವಿಗೆ ಪರೀಕ್ಷೆ ಹೋಯಿತು. ಇದರಿಂದ ಪುಟ್ಟುವಿನ ಮೇಲೆ ತಂದೆಗೆ ಹೇಳಲಾರದಷ್ಟು ವಿಶ್ವಾಸ. ಮಾಧುವನ್ನು ಕಂಡರೆ ಅಷ್ಟೋ ಇಷ್ಟೋ ಬೇಸರ. ಪರೀಕ್ಷೆ ಹೋದವನ ಹೆಂಡತಿ ಎಂದು ಮಾಧುವಿನ ಹೆಂಡತಿ ಸಾತುವಿಗೂ ಕಿರುಕುಳ. ಮಾಧುವು ಊರಲ್ಲೆಲ್ಲ 10 ಜನಕ್ಕೆ ಉಪಕಾರಿ ಎನಿಸಿಕೊಂಡು ವಿಶ್ವಾಸ ಪಾತ್ರನಾಗಿ ಮನೆಯಲ್ಲಿ ಹಾಸಿಗೆ ಹಿಡಿದು ಮಲಗಿದ್ದ ತಾಯಿಗೂ ಹಾಲು ಹಸುಳೆಗೂ ಔಷಧಿ ಪಥ್ಯ ತಂದು ಕೊಡುತ್ತಾ ತನ್ನ ಸುಖವನ್ನು ಒತ್ತಟ್ಟಿಗಿಟ್ಟು ಉಪಚಾರ ಮಾಡುತ್ತಿದ್ದನು. ಹುಟ್ಟುವಿಗೆ ಯೋಗ್ಯತೆ ಇಲ್ಲ. ಹೇಳಿ, ತಾಯಿ ಪಡುತ್ತಿರುವ ಕಷ್ಟವನ್ನು ನೋಡಿ ತನಗೆ ತೊಂದರೆ ಎಂದು ಬೇಸರ ಪಟ್ಟುಕೊಳ್ಳುವನು. ಅವನು ಕಂಡಿರುವುದು ಬರಿಯ ಪುಸ್ತಕದ ಓದು. ಹೀಗಿರಲು ಒಂದು ರಾತ್ರಿ ಮನೆಗೆ ಬೆಂಕಿ ಬೀಳಲು ಪುಟ್ಟು ಹೆದರಿಕೊಂಡು ಬೀದಿಗೆ ಓಡಿ ಹೋಗುವನು. ಮಾಧುವು ಎದ್ದು ತಂದೆ ತಾಯಿ ಮುಂತಾದ ಎಲ್ಲರನ್ನು ಎಬ್ಬಿಸಿ ಸುರಕ್ಷಿತವಾಗಿ ಹೊರಕ್ಕೆ ಕರೆ ತಂದು ಬಿಟ್ಟು ಅಣ್ಣನು ಎಲ್ಲಿಯೂ ಕಾಣದ್ದರಿಂದ ಅವನನ್ನು ಹುಡುಕುವುದಕ್ಕೆ ಎಂದು ಬೆಂಕಿ ಬಿದ್ದ ಕಡೆಗೆ ನುಗ್ಗುವನು. ಬಹಳ ಹೊತ್ತು ಅವನ ಸುಳುವು ಕಾಣದೆ ಅಲ್ಲಿಯೇ ಕೂಗುತ್ತಾ ಸುತ್ತಾಡಲು ಮೂರ್ಛೆ ಹೋಗಲು ಅಷ್ಟು ಹೊತ್ತಿಗೆ ನೆರೆಹೊರೆಯವರು ಬಂದವನು ನೆತ್ತಿಕೊಂಡು ಬರುವರು. ಪುಟ್ಟುವೆ ಟೊಳ್ಳು, ಮಾಧುವೆ ಗಟ್ಟಿ. ಇದರಿಂದ ಬರಿಯ ಪ್ಯಾಸುಗಳಿಗೆ ಅತಿಯಾಗಿ ಬೆಲೆ ಕೊಡುತ್ತಿರುವ ನಮ್ಮ ಅವಿವೇಕವು ಅಸಹಾಯರು ನಿಷ್ಪ್ರಯೋಜಕರು ಆಗುವ ಟೊಳ್ಳುಗಳನ್ನು ತಯಾರು ಮಾಡುತ್ತಿರುವ ವಿದ್ಯಾಭ್ಯಾಸ ಕ್ರಮದ ಸ್ವರೂಪವು ಕಂಡುಬರುತ್ತದೆ. ಪ್ರತಿಯೊಂದು ಪದಾರ್ಥಕ್ಕೂ ಅದರದರ ಪ್ರಯೋಜನವನ್ನು ನೋಡಿ ಬೆಲೆ ಕಟ್ಟುವುದು ಸ್ವಭಾವ. ಹಾಗೆ ಪ್ಯಾಸನಿಂದ ದೊರೆಯುತ್ತಿದ್ದುದರಿಂದಲೂ ಪ್ಯಾಸು ಎಷ್ಟೆಷ್ಟು ದೊಡ್ಡದಾದರೆ ಧನ ಸಂಪಾದನೆಯು ಅಷ್ಟು ಅತಿಶಯವಾಗಿದ್ದರಿಂದಲೂ ಪ್ಯಾಸು ಪರೀಕ್ಷೆಗಳಿಗೆ ಪ್ರಾಮುಖ್ಯತೆಯು ಬಂದದ್ದರಲ್ಲಿ ಆಶ್ಚರ್ಯವೇನು? ಪರೀಕ್ಷೆಗಳಿಂದ ಇಷ್ಟೊಂದು ಪ್ರಾಶಸ್ತ್ಯ ಕೊಡುವುದು ಅವಿವೇಕವೆಂದು ಯಾರಾದರೂ ಈಗ 15-20 ವರ್ಷಗಳ ಕೆಳಗೆ ಹೇಳಿದ್ದರೆ ಎಲ್ಲರೂ ಅವರನ್ನು ಹುಚ್ಚರೆನ್ನುತ್ತಿದ್ದರು. ಆದರೆ ಈಗ ಅದು ಯಾವ ನಾಟಕ ಪ್ರಹಸನ ಉಪನ್ಯಾಸಗಳು ಇಲ್ಲದೆಯೂ ಕಾಲ ಪರಿಸ್ಥಿತಿಯಿಂದಲೇ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದರಲ್ಲಿ ಬರುವ ಜನಗಳು, ಅವರ ಸುಖ ದುಃಖಗಳು, ಅವರಾಡ ಮಾತುಗಳು ಇವೆಲ್ಲ ಎಳ್ಳಷ್ಟು ಹೆಚ್ಚು ಕಡಿಮೆ ಮಾಡದೆ ತದ್ರೂಪವಾಗಿ ಪ್ರದರ್ಶಿಸಿದೆನು? ಈ ನಾಟಕದಲ್ಲಿ ಎಕ್ಸಾಜುರೇಷನ್ ಅಂತಂತಾರಲ್ಲ ಅದರ ವಾಸನೆಯ ಸುತಾರಾಮ ಇಲ್ಲ ಎಂದು ಗ್ರಂಥಕರ್ತರು ಹೇಳುತ್ತಾರೆ. ಆದರೆ ನಮಗೊಂದು ಸಂದೇಹ ತೋರುತ್ತದೆ. ಈಗಿನ ವಿದ್ಯಾಭ್ಯಾಸದಿಂದ ಎಲ್ಲರೂ ಪುಟ್ಟುಗಳಂತಾಗುತ್ತಾರೆ?
ಎಂತ ಪಶುವಾಗಲಿ ಮನೆಗೆ ಬೆಂಕಿ ಬಿದ್ದಾಗ ನಿಶ್ಚಿಂತೆಯಾಗಿ ಬೀದಿಯ ಜಗುಲಿಯಲ್ಲಿ ಮೇಲೆ ಗುಂಡುಕಲ್ಲಿನಂತೆ ಬಂದು ಕೂತು ಬಿಡುತ್ತಾನೆ. ಇಲ್ಲಿಯಾದರೂ ಸ್ವಲ್ಪ ಮಟ್ಟಿಗೆ ಎಕ್ಸಾಜರೇಷನ್ ಅಂತಂತಾರಲ್ಲ, ಅತಿಶಯೋಕ್ತಿ ಇರುವಂತೆ ನಮಗೆ ತೋರುತ್ತದೆ. ಇದನ್ನು ಬಿಟ್ಟರೆ ಮಿಕ್ಕ ಪಾತ್ರಗಳಲ್ಲಿ ಅವರ ನಡೆನುಡಿಗಳಲ್ಲಿ ಸನ್ನಿವೇಶಗಳು ತದ್ವತ್ತಾಗಿವೆ. ಉಳುಕುಗಳನ್ನು ಸ್ವಲ್ಪ ವಿಸ್ತಾರ ಪಡಿಸದೆ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿಟ್ಟು ತೋರಿಸದಿದ್ದರೆ ಅವುಗಳ ನಿಜ ಸ್ವರೂಪ ಗೊತ್ತಾಗುವುದೂ ಇಲ್ಲ. ಏನೇ ಆಗಲಿ, ನಾವು ಚೀನಾ ದೇಶದ ಚರಿತ್ರೆ, ಜಾರ್ಜಿಯಾದ ಜನಸಂಖ್ಯೆ, ಸೈಬೀರಿಯಾದ ಸಸ್ಯಾದಿಗಳು, ಅಬ್ಸೀನಿಯಾದ ಆಭರಣಗಳು, ಇವೆ ಮುಂತಾದ ನಮ್ಮ ಜನಗಳಿಗೆ ಖುದ್ದು ಉಪಯೋಗವಾಗುವ ವಿಷಯಗಳನ್ನ ವರ್ಷದ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ಓದ್ತಾ ಓದ್ತಾ ಒಂದು ಬಗೆಯ ಟೊಳ್ಳುಗಳಾಗುತ್ತಿದ್ದೇವೆ ಎಂಬುದು ನಿಜ. ನಮ್ಮಲ್ಲಿ ನೂರಾರು ರೂಪಾಯಿನ ಸಂಬಳಗಾರರು ಅಧಿಕಾರಿಗಳು ಮೈಸೂರಿನ ಚರಿತ್ರೆಯನ್ನು ಚೆನ್ನಾಗಿ ಅರಿಯದವರಾಗಿದ್ದಾರೆಂದು ಅನೇಕ ಸಾರಿ ಹೇಳಿದ್ದೇವೆ. ಬಾಲ್ಯ ಯೌವನಗಳಲ್ಲೆಲ್ಲ ಇಂಥ ಓದಿನಲ್ಲಿ ಕಳೆದು ನಮಗೆ ಒಂದು ವಿಧವಾದ ಶೋಚನೀಯವಾದ ಅಸಹಾಯತೆಯು ಪ್ರಾಪ್ತವಾಗಿದೆ. ಇದನ್ನು ತಿಳಿದುಕೊಳ್ಳಬೇಕಾದರೆ ಹಳ್ಳಿಯ ವಾಸಿಗಳಾದ ಕೆಲವು ಹಿಂದಿನ ಕಾಲದ ಜನರೊಡನೆ ನಮ್ಮನ್ನು ಹೋಲಿಸಿಕೊಂಡು ನೋಡಬೇಕು. ಗ್ರಂಥಕರ್ತರಲ್ಲಿ, ಅದರಲ್ಲಿಯೂ ತಿರುಳು ಇರತಕ್ಕ ಗ್ರಂಥಕರ್ತರಲ್ಲಿ ಒಂದು ವಿಧವಾದ ಗಂಭೀರ ಆತ್ಮವಿಶ್ವಾಸವಿರುತ್ತದೆ. ಇವು ಅವರ ಬಲವೂ ಹೌದು, ದೌರ್ಬಲ್ಯವೂ ಹೌದು. ಜನ ಹೊಗಳಿಕೆ ತಗಳಿಕೆಗೆ ಬದಲಾಯಿಸದೆ ಪಟ್ಟು ಹಿಡಿದು ಅವರು ಅನುಸರಿಸಿಕೊಂಡು ಹೋಗುವ ಭಾಗವು ಗುಣಭಾಗವಾದರೆ ಅದರಲ್ಲಿ ಲಾಭ ಉಂಟು, ಹಾಗಲ್ಲದೆ ಅದು ಅವಗುಣವಾದರೆ ಅಷ್ಟೋ ನಷ್ಟ. ಪ್ರಕೃತದಲ್ಲಿ ಕೈಲಾಸಂ ಅವರನ್ನು ಅವರ ಗ್ರಂಥಗಳನ್ನು ಇದಕ್ಕೆ ಉದಾಹರಣೆಯಾಗಿ ಹೇಳಬಹುದು. ಅವರ ಗ್ರಂಥದಲ್ಲಿ ಜೀವಕಳೆ ಇದೆ, ಒಂದು ವಿಧವಾದ ನವತ್ವವಿದೆ, ಸದುದ್ದೇಶವಿದೆ. ಇವುಗಳನ್ನು ನಿರ್ಲಕ್ಷ್ಯವಾಗಿ ಅನುಸರಿಸಿಕೊಂಡು ಹೋಗುವುದು ಒಂದು ಬಲ ಸೂಚಕವೂ ಗುಣವೂ ಲಾಭಕರವೂ ಆಗಿದೆ. ಆದರೆ ಇವುಗಳನ್ನು ಅಭಿನಯಿಸುವ ಕ್ರಮವೂ ಬರೆದಿರುವ ಭಾಷೆಯು ದೋಷರಹಿತವಾದವುಗಳಲ್ಲ. ಇವರು ಅಭಿನಯಿಸುವ ಇಂಥ ನಾಲ್ಕಾರು ದೃಶ್ಯಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಅವರ ನಾಟ್ಯಾಭಿನಯ ಕೌಶಲದಲ್ಲಿ ನಮಗೆ ಎಷ್ಟು ಗೌರವ ಹುಟ್ಟಿತ್ತೋ ಅದರ ಪ್ರದರ್ಶನ ಕ್ರಮದಲ್ಲಿ ಅಷ್ಟು ದೋಷವೂ ಅನುಭವಕ್ಕೆ ಬಂತು. ಇವರು ಮಾತನಾಡುವುದು ಬಹು ಜಾಗ್ರತೆ ಮತ್ತು ಅಸ್ಪಷ್ಟ. ನಾಟಕ ಶಾಲೆಯಲ್ಲಿ ಮುಂದಿನ ಒಂದೆರಡು ಸಾಲುಗಳನ್ನು ಬಿಟ್ಟು ಹಿಂದಿರತಕ್ಕ ಪ್ರೇಕ್ಷಕರಿಗೆ ಇವರು ಆಡುವ ನೂರು ಮಾತುಗಳಲ್ಲಿ ತೊಂಬತ್ತೇ ಕೇಳಿ ಬರುವುದಿಲ್ಲ. ಇದು ನಮ್ಮೊಬ್ಬರ ಅನುಭವವಲ್ಲ, ನಮ್ಮಂತೆ ಅನುಭವಿಸಿದ ನಮ್ಮ ಮಿತ್ರರು ಒಬ್ಬಿಬ್ಬರು ಈ ಕುಂದನ್ನು ಅವರ ಗಮನಕ್ಕೆ ತಂದಂತೆಯೂ, ಅದಕ್ಕೆ ಅವರು ನೈಸರ್ಗಿಕವಾಗಿ ತೋರಬೇಕಾದ್ರೆ ಹಾಗೆ ಮಾತನಾಡಬೇಕೆಂದು ಉತ್ತರ ಕೊಟ್ಟಂತೆಯೂ ಕೇಳುತ್ತೇವೆ. ಕೈಲಾಸಮ್ಮ ಅವರು ಮಾತನಾಡುವುದು ಎಲ್ಲರಂತಲ್ಲ, ಅದರಲ್ಲಿ ಕೆಲವು ವೈಲಕ್ಷಣ್ಯಗಳಿವೆ. ಈ ವೈಲಕ್ಷಣ್ಯಗಳನ್ನು ಇತರರಲ್ಲಿಯೂ ಆರೋಪಿಸಿ ನಿಸರ್ಗತೆಯ ಚಿಹ್ನೆಯೆಂದು ಹಠ ಹಿಡಿದು ವಾದಿಸುತ್ತಾ ಅವುಗಳನ್ನೇ ನಾಟಕಾಭಿನಯವೆಂದು ಉಪಯೋಗಿಸುವುದು ನಿಜವಾಗಿದ್ದರೆ ಇದರಿಂದ ನಷ್ಟವೇ ಹೊರತು ಲಾಭವಲ್ಲ. ಗ್ರಂಥ ವಿಮರ್ಶೆ ಮಾಡುವುದಕ್ಕೆ ಹೊರಟು ಜನರ ಹುಳುಕನ್ನು ಎತ್ತಿಯಾಡುವುದು ನ್ಯಾಯವಲ್ಲವೆಂದು ನಮ್ಮ ಮೇಲೆ ಆಕ್ಷೇಪಣೆ ಬರಬಹುದು, ಇದನ್ನು ನಾವು ಬಲ್ಲೆವು. ಆದರೆ ಇಲ್ಲಿ ನಾವು ಖಂಡಿಸುತ್ತಿರುವುದು ಕೈಲಾಸಂ ಅವರನ್ನಲ್ಲ, ಟೊಳ್ಳುಗಟ್ಟಿಯನ್ನು ಪ್ರದರ್ಶಿಸುತ್ತಿರುವ ಅಭಿನೇತ್ರಗಳನ್ನು, ಟೊಳ್ಳುಗಟ್ಟಿಯನ್ನು ಬರೆದಿರುವ ಕವಿಗಳನ್ನಲ್ಲ. ರಂಗದಲ್ಲಿ ಈ ನಾಟಕವನ್ನು ಪ್ರದರ್ಶಿಸುವುದಕ್ಕೆ ಬಂದಾಗ ಅಭಿನಯ ಕ್ರಮದಲ್ಲಿ ಹೇಗೆ ದೋಷವಿರುತ್ತದೋ ಹಾಗೆ ಗ್ರಂಥವನ್ನು ಬರೆದಿರುವ ಭಾಷೆಯಲ್ಲಿಯೂ ಒಂದು ವಿಧವಾದ ಕೊರತೆ ಇದೆ. ಇಲ್ಲಿಯೂ ನೈಸರ್ಗಿಕವಾಗಿರಬೇಕೆಂಬ ಉದ್ದೇಶದಿಂದ ಹೊಸೆದ ಹಗ್ಗದಂತಿರುವ ಅದೊಂದು ಬಗೆಯ ಶೈಲಿಯನ್ನು ಉಪಯೋಗಿಸುತ್ತಾರೆ. ಯಾವ ದೇಶದ ಯಾವ ಕಾಲದ ಸಾಹಿತ್ಯವನ್ನು ನೋಡಿದರೂ ಆಡುವ ಭಾಷೆಗೂ ಬರೆಯುವ ಭಾಷೆಗೂ ಅದನ್ನು ಎಷ್ಟು ಸುಲಭವಾಗಿ ನೈಸರ್ಗಿಕವಾಗಿ ಬರೆಯಬೇಕೆಂದು ಪ್ರಯತ್ನ ಪಟ್ಟಿರಲಿ ವ್ಯತ್ಯಾಸವಿದ್ದೇ ಇರುವುದು ಗೊತ್ತಾಗುತ್ತದೆ. ಅಲ್ಲದೆ ಆಡುವಂತೆಯೇ ಸ್ವಲ್ಪವೂ ಭೇದವಿಲ್ಲದೆ ಬರೆಯುವುದು ಸಾಧ್ಯವೇ? ಈಗ ಕೆಲವು ಗ್ರಂಥಗಳಲ್ಲಿ ಪ್ರಾಚೀನ ಮಾರ್ಗ ಪಕ್ಷಪಾತಿಗಳು ಬರೆಯುವ ಎರಕ ಹೊಯ್ದ ಉಕ್ಕಿನ ಗಟ್ಟಿಗಳಂತೆ ಮೂಲೆ ಮೂಲೆಯಾಗಿ ಪೆಡಸಾಗಿರುವ ಭಾಷೆ ಎಷ್ಟು ಕೃತಕವೋ ಇದು ಅಷ್ಟೇ ಕೃತಕವಾಗುತ್ತದೆ. ಸಿಂಪ್ಲಿಫೈಡ್ ಸ್ಪೆಲ್ಲಿಂಗ್ ಅನ್ನು, ಸುಲಭಾಕ್ಷರ ಸಂಯೋಜನ ಕ್ರಮವನ್ನು ಅನುಸರಿಸಿ ಬರೆದ ಭಾಷೆಯನ್ನು ಓದುವುದು ಅಭ್ಯಾಸವಿಲ್ಲದೆ ಹೇಗೆ ಅಸಾಧ್ಯವೇ, ಇದು ಹಾಗೆ ಅಭ್ಯಾಸವಿಲ್ಲದೆ ಹೋದರೆ ಅಸಾಧ್ಯವಾಗುವುದು. ಕೆಲವು ಉದಾಹರಣೆಗಳು. ನಾಟಕದ ವಿಚಾರನೆ ಮರೆದ್ಬಿಟ್ಟು ಧ್ವಜಸ್ತಂಭದಾಗಿ ನೆಟ್ಕೊಂಡು ನಕ್ಷತ್ರಗಳನ್ನು ಕೀಳ್ತಿದ್ಯಾ? ನಾಯಿಗಾಕಿದ್ ನಿನ್ ಜನ್ಮಾನ ದುಚ್ಚಿಷ್ಟನ್ನರಿಗಾಕ. ಈ ಸೊಸೆಗಳು ಬರೀ ಬಣ್ಣದ ಬಿಸಣಿಗೆಗಳು, ಹಾರ್ಮಣಿ ಬಾರಿಸೋ ಕೈ ಹಾಲ್ಕಾಸೀತಿ. ಸಾಬೂನ್ ಹಾಕಿ ತಿಕ್ಕೊಂಡ್ರೇನೆ ಸುಣ್ಣ ಬೆಳೆದಂಗೆ ಬೆಳಗಾಗೈತೆ ಅಂತ ತಿಳ್ಕೊಂಡಿದ್ದೀರಾ? ಇದರಂತೆ ಈ ಗ್ರಂಥದ ಕೊನೆಯಲ್ಲಿ ಬರುವ ಸಾಕೋದ್ ನರಿತಾತ ಸಾವಿರ ಜನಕ್ ಪಾತ್ರ ಅನ್ನೋ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಂತೂ ತೈತರಿಯ ಉಪನಿಷತ್ತಿನಲ್ಲಿ ಬರುವ ಭೃಗು ವಾರಣಿಯಂತೆ ತಪಸ್ಸು ಮಾಡಬೇಕಾಯಿತು. ಒಂದಾದ ಮೇಲೆ ಒಂದರಂತೆ ಈ ಕೆಳಗೆ ಹೇಳಿರುವ ಪದಚ್ಛೇದ ಕ್ರಮಗಳು ಹೊಳೆದವು. ಸಾಕುವುದನ್ನು ಅರಿತಾತ ಸಾಕುವ ಕ್ರಮವನ್ನು ತಿಳಿದವನು. ನಾಲ್ಕನೆಯ ಪದಚ್ಛೇದ ಕ್ರಮವು ಅರ್ಥವು ತುರಿಯಾವಸ್ಥೆಯು ಸರಿ ಎಂದು ತೋರುತ್ತದೆ. ಅಂತೂ ಇಲ್ಲಿ ಯಾವ ಕಷ್ಟವೂ ಬರುವುದಿಲ್ಲ.
ಇಷ್ಟರ ಮೇಲೆ ಯಾವುದಾದರೂ ಹೆಚ್ಚು ಸಮಂಜಸವಾದ ಅರ್ಥವಿದ್ದರೆ ಅದು ಸದ್ಯಸ್ಥಿತಿಯಲ್ಲಿ ನಮ್ಮ ಅವಗಾಹನೆಗೆ ಮೀರಿದ್ದು ಎಂದು ಒಪ್ಪಿಕೊಂಡು ಬಿಡುತ್ತೇವೆ. ಶ್ರೀನಿವಾಸರ ಸಣ್ಣ ಕಥೆಯು ಬಹುಮಟ್ಟಿಗೆ ಈ ದೃಷ್ಟಿಯಿಂದ ತೃಪ್ತಿಕರವಾಗಿದೆ ಎಂದು ಹೇಳಬಹುದು. ಲೋಕಾನುಕರಣ ಮಾಡಿ ಪ್ರೇಕ್ಷಕರಲ್ಲಿ ಸತ್ಯಭ್ರಮೆಯನ್ನು ಮಾಡಲೆಣಿಸುವ ನಟರು ಪಾಠಶಾಲೆಗಳಲ್ಲಿ ಹುಡುಗರು ಬಾಯ್ಪಾಠ ಮಾಡಿಕೊಂಡು ಬಂದ ಪದ್ಯಗಳನ್ನು ಒಪ್ಪಿಸುವಂತೆ ಮಾತನಾಡಬಾರದು. ಇದು ಎಲ್ಲರಿಗೂ ತಿಳಿದ ವಿಷಯ. ಆದ್ದರಿಂದ ನಾಟಕ ಲೇಖಕನು ಎಂಥ ಪೆಡಸಾದ ಭಾಷೆಯಲ್ಲಿ ತನ್ನ ಕಾವ್ಯವನ್ನು ಬರೆದರೂ ಸಮರ್ಥನಾದ ನಟನು ಅದನ್ನು ತನ್ನ ವಿಧೇಯವಾಗಿ ಮೃದುವಾಗಿರುವಂತೆ, ಯೋಗ್ಯತೆ ಇಲ್ಲದ ನಟನು ಎಂಥ ನೈಸರ್ಗಿಕ ಭಾಷೆಯನ್ನಾದರೂ ತಕ್ಕ ಅಂಗಭಂಗಿ ಅಭಿನಯಗಳಿಲ್ಲದೆ ಗಂಭೀರವಾಗಿ ಪಾಠ ಒಪ್ಪಿಸುತ್ತಾ ಅಭಾಸ ಮಾಡಿಡಬಹುದು. ಏನೇ ಆಗಲಿ, ಅತಿ ಸರ್ವತ್ರ ವರ್ಜಯೇತ್ ಎಂಬ ನಿಯಮವನ್ನು ಇಲ್ಲಿಯೂ ಅನುಸರಿಸುವುದು ಉತ್ತಮವೆಂದು ನಮಗೆ ತೋರುತ್ತದೆ. ಈ ಭಾಷೆಯನ್ನು ನೋಡಿದಾಗ ಹುಳುವೆಂದು ಹುಳುವನ್ನು ಹುಳವೆಂದು ಬರೆದರೆ ಸಾಕು, ರಣಹದ್ದಿನಂತೆ ಮೇಲೆ ಎರಗುವ ಶಬ್ದ ಶಸ್ತ್ರಾಭಿಮಾನಿಗಳು ಎಷ್ಟು ದೊಡ್ಡ ಅಸಾಧು ರೂಪರಾಶಿಯನ್ನು ಮಾಡಿ ಮುಂದಿಡುವರೋ, ಅಥವಾ ಒಟ್ಟಿಗೆ ಗ್ರಂಥಕ್ಕೆಲ್ಲ ಒಂದು ದೊಡ್ಡ ಬರೆ ಎಳೆದು ಬಿಡುವರೋ ನೋಡಬೇಕು. ಜೀವಂತವಾದ ಭಾಷೆಯಲ್ಲಿ ಜನರು ವ್ಯವಹರಿಸುತ್ತಿರುವ ಶಬ್ದ ರೂಪಗಳು ತಳತಳಿಸುವ ತಳಿರಂತೆ ಸಜೀವವಾಗಿ ಇರುವುದು ಎಂಬುದನ್ನು ಕೇವಲ ಪ್ರಾಚೀನ ವ್ಯಾಕರಣ ಸೂತ್ರ ನಿಷ್ಪನ್ನವಾದ ಶುದ್ಧ ಗ್ರಾಂಥಿಕ ರೂಪಗಳು ತರೆಗೆಲೆಗಳಂತೆ ಮೃತಪ್ರಾಯವಾಗಿ ಇರುವುದು ಎಂಬುದನ್ನು ಅವರು ಅರಿಯರು. ಇದಕ್ಕೆ ನಮ್ಮಲ್ಲಿ ವ್ಯಾಕರಣವನ್ನು ವ್ಯಾಸಂಗ ಮಾಡುವ ವಿಧಾನವು ಬಹಳ ಮಟ್ಟಿಗೆ ಉತ್ತರವಾದಿಯಾಗಿದೆ. ಗುಂಡೂರಾಯರು ಈ ಭೂಮಿಲಿ ಜೀವಿಸೋಕೆ ದೇವರಾಗಿ ಕೊಡೋ ಬಾಡಿಗೆ ಸುತ್ತಮುತ್ತಲೂ ಇರೋ ಜನರಿಗೆ ಉಪಯೋಗವಾಗಿರೋದೇ ಎಂದು ಹೇಳಿದ್ದಾರೆ. ಇದನ್ನು ನಾವು ಒಪ್ಪುತ್ತೇವೆ. ಅಷ್ಟೇಕೆ, ಎಲ್ಲ ಧರ್ಮಗಳ ಐಹಿಕ ಉದ್ದೇಶವು ಇದರಲ್ಲಿ ಪರಿಣಮಿಸುತ್ತದೆ. ಇದನ್ನು ಗ್ರಂಥಕೋಟೆಯಿಂದ ಹೇಳಿದರೂ ಒಂದೇ, ಶ್ಲೋಕಾರ್ಥವಾಗಿ ಹೇಳಿದರೂ ಒಂದೇ. ಆದರೆ ಈ ಅಭಿಪ್ರಾಯವನ್ನು ಇಲ್ಲಿ ಹೇಳಿರುವ ಮತ್ತು ನಿರ್ದೇಶಿಸಿರುವ ಮಾರ್ಗವು ಬೇರೆ ಪ್ರಭು ಸಂಹಿತೆಯಿಂದಲ್ಲ, ಸೂರತ್ ಸಂಹಿತೆಯಿಂದಲೂ ಅಲ್ಲ, ಕಾಮ್ತಾ ಸಂಹಿತೆಯಿಂದ ಎಂದು ಹೇಳಿದರೆ ಹೆಚ್ಚು ಸಂಗತವಾಗಿರುವಂತೆ ತೋರುತ್ತದೆ. ಈ ವಿದೂಷಕ ಪದ್ಧತಿಯು ಗಮನವಿಡತಕ್ಕದ್ದಾಗಿದೆ. ಇದರಲ್ಲಿ ಬರತಕ್ಕ ಮತ್ತೆ ಹಾಸ್ಯರಸವು ಕೆಲವು ವೇಳೆ ಮುಳ್ಳು ಚುಚ್ಚುವಂತೆ ಹೃದಯಕ್ಕೆ ಬಲಿದುಕೊಳ್ಳುತ್ತಲೂ, ಕೆಲವು ವೇಳೆ ಹೊಟ್ಟೆ ಹುಣ್ಣಾಗುವಂತೆ ಕಿಬ್ಬರಿಗಳನ್ನು ಬಿರಿಸುತ್ತಲೂ ಇದ್ದರೂ ಇದರಲ್ಲಿ ಗ್ರಾಮ್ಯತೆ ಇಲ್ಲ, ಅಶ್ಲೀಲತೆ ಇಲ್ಲ, ಕೃತಕತ್ವವಿಲ್ಲ. ಇಂಥ ಹಾಸ್ಯ ಪದ್ಧತಿಯನ್ನು ನಾವು ಇಂಗ್ಲಿಷ್ನವರಿಂದ ಕಲಿಯಬೇಕಾಗಿದೆ. ಅವರಲ್ಲಿ ನೈಸರ್ಗಿಕವಾದ, ನಯವಾದ, ಅಕೃತ್ರಿಮವಾದ ಹಾಸ್ಯವಿಲ್ಲದೆ ಮಾತನಾಡದವರು, ಬರೆಯದವರು ಅಪರೂಪ. ಇಂಥ ಹಾಸ್ಯಕ್ರಮವನ್ನು ಟೊಳ್ಳುಗಟ್ಟಿಯ ಕರ್ತರು ಚೆನ್ನಾಗಿ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಇವರು ಬಹುಕಾಲ ಇಂಗ್ಲೆಂಡ್ನಲ್ಲಿ ಇದ್ದು ಬಂದವರಾದರೂ ಇಂಗ್ಲಿಷ್ನಲ್ಲಿ ಸುಶಿಕ್ಷಿತರಾದವರು ಆದರೂ, ತಮಿಳನ್ನು ಆಡುವವರಾದರೂ ಇಷ್ಟು ಸ್ವಾರಸ್ಯವಾದ ತಿಳಿಯಾದ ಮನಗನ್ನಡದಲ್ಲಿ ಗ್ರಂಥ ರಚನೆ ಮಾಡಿರುವುದು ಆಶ್ಚರ್ಯವಹವಾಗಿದೆ. ಈ ಅಂಶಗಳೆಲ್ಲವೂ ಉದಾಹರಣೆಯಿಂದಲೇ ಸ್ಪಷ್ಟವಾಗುವುದರಿಂದ ಈ ಗ್ರಂಥದ ಕೆಲವು ಭಾಗವನ್ನು ಇಲ್ಲಿ ಎತ್ತಿ ಬರೆದಿರುವೆವು. ಈ ಕಾಲದಲ್ಲಿ ಲೆಕ್ಚರ್ ಕೊಡ್ತೇನೆ ಅಂದ್ರೆ ಕೇಳೋಕೆ ಜನಗಳು ಸಿಗೋದು ದುರ್ಲಭ. ಜುಟ್ಟಿದ್ದು ಎಳ್ಕೊಂಡು ಬಂದು ಕುರ್ಚಿ ಕಟ್ಟಿ ಕೂಡ್ಸಿದ್ರೇನೆ ಕೇಳ್ಸೋ ಸಿಗೋದು ನಾಲ್ಕು ಮಂದಿ. ಹಾಗೂ ಫೈಲ್ಮಾನ್ರು ಪಟಿಂಗ್ರಿಗೆ ಪೈಸಾ ಕೊಟ್ಟು ಕೆಲಸ ಜರುಗಿಸ್ಕೊಳ್ಳೋಣ ಅಂತ ನೋಡಿದೆ, ಅದೂ ಸಾಧ್ಯವಾಗಿಲ್ಲ. ಏಕೆಂತಂತೀಯೋ ವಿಚಾರಿಸ್ತೇನೆ ಲಾಲ್ಸು. ಸುಬ್ಬೂ ಈ ಕಾಲದಲ್ಲಿ ಸುಬ್ಬೂ ಸರ್ವರುವೇ ಈ ಫ್ಯಾಷನ್ ಅಂತಂತಾರಲ್ಲ, ಈ ಇಲಾಖೆಗೆ ಸೇರಿಬಿಟ್ಟು ಈ ಕ್ರಾಪ್ ಅಂತಂತಾರಲ್ಲ, ಅದ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದ್ರಿಂದ ಹೀಗೆ ಜುಟ್ಟು ಹಿಡಿದು ಜಲಗಳನ್ನ ಜಮಾಯಿಸೋಕೂ ಆಗ್ಲಿಲ್ಲ. ಮತ್ತಿನ್ನೊಂದು ಹಿಕ್ಮತ್ ಟ್ರೈ ಮಾಡಿದೆ, ಹಾಲ್ ತಕೊಂಡೆ, ಬಾಡಿಗೆ ಕೊಟ್ಟೆ, ದೀಪಗಳನ್ನಂಟಿಸಿದೆ, ಕುರ್ಚಿಗಳ ಮೇಲೆಲ್ಲ ಪುಟ್ ಪುಟ್ ದಿಂಬುಗಳನ್ನಾಕ್ದೆ, ಹಾಲ್ ತಕೊಂಡೆ, ಒಂದಂಡೆ ಕಾಫಿ ಕಾಯಿಸಿಟ್ಟು ದೊಡ್ಡದೊಂದು ತಟ್ಟೆಯಲ್ಲಿ ಮಲ್ಸೀಮೆ ಅಡಿಕೆ ಮೈಸೂರೆಲೆ ಚನ್ನಪಟ್ಟಣ ಸುಣ್ಣ ತಯಾರಾಗಿಟ್ಕೊಂಡೆ. ನಾನು ತುಂಬ ಪನ್ನೀರು ಆಟೋ ದಿಲ್ಬಹಾರು ತುಂಬಿಕೊಂಡು ಈ ಜನೋಪಕಾರಿ ಗೇಟ್ ಇದೆಯಲ್ಲ, ಇದ್ರವರೆಗೆ ನಿಂತ್ಕೊಂಡು ಗೇಟ್ ಹಾಸಿ ಹೋಗೋರ್ಗೆಲ್ಲ ಆ ಪನ್ನೀರು ಎರಡು ಚಿಮ್ಕಿಸಿ ಎಲೆ ಅಡಿಕೆ ಸುಣ್ಣ ಸವರ್ಕೊಂಡು ಕೈ ಮುಕ್ಕೊಂಡು ಕಣ್ಣೀರು ಸುರಿಸ್ತಾ, ಅಪ್ಪ ಒಂದು ಲೆಕ್ಚು ಕೊಡ್ತೇನು, ನಿಮ್ಗೇನು ತದ್ದಿ ಇಲ್ಲ, ಅರ್ಧ ಗಂಟೆ ಮೇಲರ್ಚೋದಿಲ್ಲ, ಕುರ್ಚಿಗಳಿಗೆಲ್ಲ ದಿಂಬಳು ಹಾಕಿದ್ದೀನಿ, ತಾಪಿ ತಯಾರಿದೆ, ನಿಮ್ಮನೆಗಳೆಲ್ಲ ಎಷ್ಟು ದೂರದ್ವೋ ಕಾಣೆ, ಮೋಡ ಮುಚ್ಕೊಂಡು ಮಳೆ ಬರೋಗಿದೆ, ಹಾಲು ಸೋಸೋದಿಲ್ಲ, ದಯವಿಟ್ಟು ನನ್ನ ಲೆಕ್ಚರ್ ಕಿವಿಲ್ ಹಾಕ್ಕೊಂಡು ನನ್ನ ಜನ್ಮ ಸಾರ್ಥಕ ಮಾಡ್ರಪ್ಪ ಪುಣ್ಯಾತ್ಮರ ಅಂತ ಕಾಲ್ ಮೇಲೆ ಬಿದ್ದು ಕೇಳ್ಕೊಂಡ್ರೂನುವೇ. ಆ ಪನ್ನೀರ್ನ ಚೆನ್ನಾಗಿ ಚಿಮ್ಸ್ಕೊಂಡು ಸುಬ್ಬು ಆ ಎಲ್ಲ ಅಡುಗೆನ ಚೆನ್ನಾಗಿ ಅಗದು ನನ್ನ ಮುಖದ ಮೇಲೆ ಉಗಿದು ಹೋಗೋ ಪಾಪಿಗಳೇ ಹೊರತು ಈ ಲೆಕ್ಚರು ಮಾತು ಕಿಮಿಗೆ ಹಾಕೊಳ್ಳೋ ಕ್ರಿಮಿಗಳೇ ಇಲ್ಲ. ನಾನೇನ್ ಮಾಡೋದು ಸುಬ್ಬು? ಗ್ರಾಮೋಫೋನ್ ಗೊತ್ತಿಲ್ವೇ ಸುಬ್ಬು? ಅಯ್ಯೋ ಕರಿ ಮರದ ಪೆಟ್ಗೆ, ದೊಡ್ಡದೊಂದು ಗಡಿಯಾರ ತಕ್ಕೊಳ್ಳೋದು, ಸಿಪ್ಪೆ ಸುಲ್ದಾಕೋದು, ಗಡಿಯಾರದ
ಹೊಟ್ಟೆಯಲ್ಲಿರೋದನ್ನೆಲ್ಲ ಪೆಟ್ಗೇಲ್ ಪೆಟ್ಗೇಲ್ ಜೋಡಿಸೋದು, ಮುಚ್ಚಿ ಕಬ್ಬಿಣದ್ದು ಒಂದು ಚಕ್ರ ಸಿಕ್ಸೋದು, ಮೇಲೊಂದು ಕರಿ ದೋಸೆ ರೆಕಾರ್ಡು ಹಾಸೋದು, ಸೂಜಿ ಚುಚ್ಚಿ ಬೇಕು ಅಂತ ಬಾಯಿ ಬಿಟ್ಕೊಂಡಿರೋದು, ಕೊಂಬೊಂದು ತಗ್ಸಿ ತಿರುಗಿಸಿದ್ರೆ ಸುಬ್ಬು ಬೊಗಳಿದ್ದನ್ನೆಲ್ಲ ತಿರುಗಿ ಬೊಗಳುತ್ತೆ. ಕಸ್ಪಿ ರೇಟ್ಗೆ ಗೊತ್ತಿಲ್ವ ಸುಬ್ಬು ಕ್ಯಾಮ್ರಾ ಅಂತ, ಅದಕ್ಕೆ ಅಂತೊಂದು ಜಂತು ಸುಬ್ಬು ರಾಣಿ ಪಂಚಪಾದ, ಅದಕ್ಕೆ ಹಿಂದೆ ನಿಂತ್ಕೊಂಡು ಬುರ್ಕಿ ಹಾಕೊಂಡು ಬೆದರಿಸ್ತಾನಲ್ಲ ಅವಂದೆರಡು ಕಾಲು, ಪೆಟ್ಕೋದ್ ಮೂರು ಐದು ಯಾ ಏಕಾಕ್ಷಿ ಕಣ್ಣೊಂದೇ, ಇದ್ರೆದುರಿಗೆ ಜನಗಳು ನಿಂತ್ಕೊಂಡು ಸ್ವರೂಪ ನಾಶನ ಮಾಡ್ಕೊಳ್ಳೋದು. ಈಗಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಗಂಡು ಮಗು ಹುಟ್ಟುತ್ತಲೂನೂ ಪಂಚಾಕ್ಷರಿ ಜಪ ಪ್ರಾರಂಭಿಸಿ ಬಿಡ್ತೇವು. ಮುಂದಕ್ಕೆ ಬರಬೇಕು ಅಂತ, ಮುಂದಕ್ಕೆ ಬರಬೇಕು ಅಂದ್ರೇನು, ದೇವರಿಗೆ ಬೆಳ್ಳಂ ಬೆಳಕು. ಆ ಮಗುನೋ 8 ವಯಸ್ಸಾಗೋವರೆಗೂ ಆ ಈ ಜಪದಲ್ಲಿ ಅದ್ದಿ ಅದ್ದಿ ನೆನೆಸಿ ಓದಿ ಪ್ಯಾಸ್ ಮಾಡೋಕೆ ಸ್ಕೂಲಿಗೆ ಸಾಗಿಸಿ ಬಿಡ್ತೇವು. ಸ್ಕೂಲಲ್ಲಿ ನಮ್ಮ ಹುಡುಗರು ಓದೋದೇನು, ಪ್ಯಾಸ್ನ ಮಾಡೋದಂದ್ರೇನು, ಇವುಗಳಿಗೆಲ್ಲ ತಪ್ಸೀಲಾಗಿ ವಿವರಿಸ್ತೀನಿ ಲಾಲಿಸಬೇಕು. ಸ್ಕೂಲಲ್ಲಿ ಮೇಷ್ಟ್ರುಗಳು ಸರ್ವಜ್ಞರು, ಲೇವಡಿಗೆ ಲಾಯಕ್ಕು. ಚೀನಾ ದೇಶದ ಚರಿತ್ರೆ, ಜಾರ್ಜಿಯಾದ ಜನಸಂಖ್ಯೆ, ಸೈರ್ಬೀರಿಯಾದ ಸಸ್ಯಾದಿಗಳು, ಅಪ್ಸೀನಿಯಾದ ಆಭರಣಗಳು, ಹೀಗೆ ಇವೇ ಮುಂತಾದ ನಮ್ಮ ಜನಗಳಿಗೆ ಖುದ್ದು ಉಪಯೋಗವಾಗುವ ವಿಷಯಗಳನ್ನು ವರ್ಷದ 12 ತಿಂಗಳಲ್ಲಿ 11 ತಿಂಗಳು ಜಜ್ಜಿ ತುರುಕಿ ಯಮೋಘವಾದ ವಿಚಾರಗಳು ಮಕ್ಕಳ ಮನಸ್ಸಿಗೆ ನಾಟಿದೆಯೋ ಇಲ್ವೋ ಅಂತ ಶಂಕೆ ಹುಟ್ಟಿ ಅದು ಪರಿಹಾರವಾಗೋದಕ್ಕೆ ಪರೀಕ್ಷೆ ಅಂತಿಡ್ತಾರೆ 12 ತಿಂಗಳಲ್ಲಿ. ಡಿಸೆಂಬರ್ ತಿಂಗಳು 20ಕ್ಕೋ 21ಕ್ಕೋ ಬೀಳುತ್ತೆ ಪರೀಕ್ಷೆ. ಪರೀಕ್ಷೆ ದಿನ ಮನೆಯಲ್ಲಿ ಗಲಭೆನೋ ಗಲಭೆ, ನೆರೆಹೊರೆಯರೆಲ್ಲ ಮನೆಯಲ್ಲಿ ಉದ್ಯಾಪನೆ ಅಂತ ತಿಳ್ಕೊಳ್ಳೋದು. ಅವತ್ ಪಾರಣೆಗಿರ್ಲಿ ಇಲ್ದಿರ್ಲಿ 8:30 ಗಂಟೆಗಾಗ್ಲೇ ಊಟ, ಹುಡುಗನಿಗೆ ಪುಷ್ಕಳವಾಗಿ ತಿನ್ಬಿಟ್ಟು ನಮ್ಮ ಹುಡುಗ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅಮ್ಮನ ಬಾಯಿಂದ ಆರಿಸ್ಕೊಂಡು ಅಜ್ಜಿ ಕೈಗೆ ಕಣೆಹೆಣೆಗೆ ವಿಭೂತಿ ಇಡ್ಸ್ಕೊಂಡು ಹೊರಡ್ತಾನೆ ನೋಡಿ ಹುಡುಗ ದಿಗ್ವಿಜಯಕ್ಕೆ. ಜ್ಯೋತ್ಮಳೆ ಬೇರೆ, ನೆನ್ಸ್ಕೊಂಡ ದೇಶನಾರ್ಗೆ ಅಲ್ಲಿ ಅವನ ಸ್ವಾಗತ ಕೊಟ್ಟು ಕೈದಿ ಗಳಿಸ್ಕೊಡು ಹಾಗೆ ಒಬ್ಬರನ್ನೊಬ್ಬರನ್ನ ಬರ್ಕೊಟ್ಟು ಮೇಜಿನ ಮುಂದೆ ಕೂಡಿಸಿ ಅರ್ಕನ್ ಚಟ್ಟಿ ತಂಬಾಳ ಇವುಗಳಿಗೆ ಬದಲಾಗಿ ಬರೀ ಕಾಗದಗಳು ಮೇಜಿನ ಮೇಲೆ ಹರಡ್ಬಿಟ್ಟು ಪ್ರಶ್ನೆಗೆ ಅಂತ ಕೊಡ್ತಾವರಿನ್ ಅವನ ಕೈಲಿ. ಅದನ್ನ ನಮ್ಮ ಹುಡುಗ ಭಕ್ತ ಶಿರೋಮಣಿ ಎದ್ ನಿಂತ್ಕೊಂಡು ಕಣ್ಗೊತ್ಕೊಂಡು ಶ್ರೀಮನ್ನಾರಾಯಣ ಮೇಲೆ ಭಾರ ಹಾಕ್ಬಿಟ್ಟು ಆ ಪೇನಾನ ಆ ಮಸೀಲಿ ಅದ್ಕೊಂಡು ಆ ಪರೀಕ್ಷಾ ಕಣ್ಣಿ ಕಾಣದಂಗೆ ಸೂಜಿ ಚುಚ್ಚೋ ಜಾಗದಲ್ಲಿ ಶ್ರೀ ಅಂತ ಬರೆದ್ಬಿಟ್ಟು ಪ್ರಾರಂಭಿಸ್ತಾನೆ ನೋಡಿ. ಆ ಬರೀ ಕಾಗದ್ಗಳ ಮೇಲೆ ವಾಂತಿ ಮಾಡೋದಕ್ಕೆ ಆ ಹಿಂದಿನಿಂದ 1 ತಿಂಗಳು ಜಜ್ಜಿ ಜಜ್ಜಿ ಕುತ್ತಿಗೆಯವರೆಗೂ ತುರ್ಕೊಂಡ ಸಮಾಚಾರಗಳನ್ನೆಲ್ಲ ಆ 3 ಗಂಟೆಯೊಳಗೆ ಬರೀ ಕಾಗದ ಮೇಲೆ ಬಕ 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 ಅಂತ ಬಕಾಸುರನಂಗ ವಾಂತಿ ಮಾಡ್ತಾನೆ. ಎಷ್ಟಕ್ಕಷ್ಟು ವಾಂತಿ ಮಾಡ್ತಾನೋ ಅಷ್ಟಕ್ಕಷ್ಟು ಗಟ್ಟಿಗ ಅಂತ ಹೆಸರು, ಇದೆ ಫಸ್ಟ್ ಕ್ಲಾಸ್ ಅನ್ನೋದು. ಈ ಬಕಾಸುರನ ಪ್ಯಾಸೊಂದು ವೇಳೆ ಮಾಡಿಬಿಟ್ನೋ ಇವನ್ ತಲೆ ತಿರುಗಿ ಬ್ರಹ್ಮನಿಗಪ್ನೆ ಸರಸ್ವತಿ ನನ್ಸೊಸೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಈ ತಲ್ತಿರೋ ರೋಗ ಪ್ಲೇಗು ಇನ್ಫ್ಲುಯೆನ್ಸು ಅಂತಿಂತಾರಲ್ಲ ಹಾಗೆ ಅಂಟು ರೋಗ ಇವನು ಮನೆಗೆ ಬರುತ್ತೂನುವೆ ಇವನಪ್ಪನಿಗೂ ಇವರಮ್ಮನಿಗೂ ಅಂಟ್ಕೊಂಡು ಅವ್ರ ತಲೆನೂ ತಿರುಗಿಸ್ಬಿಡುತ್ತೆ. ಇವರನುಸರಿಸೋ ಇಂಗ್ಲಿಷ್ ವಿದ್ಯಾಕ್ರಮ ಅಂಬೋ ಪಾತಾಳ ಗರಡಿಗೆ ಕೊಂಡಿಗಳೇ ಇಲ್ಲ. ಟೊಳ್ಳುಗಟ್ಟಿಯು ಅನೇಕ ವಿಧವಾಗಿ ಹೊಸ ಬಗೆಯ ನಾಟಕವಾಗಿದೆ. ಆಧುನಿಕ ಕರ್ನಾಟಕ ಸಾಹಿತ್ಯದಲ್ಲಿ ಇಂಥ ಕಾವ್ಯಗಳಿಗೆ ಯಾವ ಸ್ಥಾನವು ಎಷ್ಟು ಪ್ರಾಶಸ್ತ್ಯವೂ ಬರುವುದು ಎನ್ನುವುದನ್ನು ಕಾಲಕ್ರಮದಲ್ಲಿ ತಿಳಿಯಬೇಕಾಗಿದೆ. ಮನುಷ್ಯನು ದೇವರ ಛಾಯೆ ಎಂದು ಕೆಲವರು ಹೇಳುತ್ತಾರೆ, ಆದ್ದರಿಂದಲೇ ಅವನು ದೇವರಂತೆ ಸ್ತೋತ್ರ ಪ್ರಿಯನಾಗಿರಬಹುದು ಎಂದು ತೋರುತ್ತದೆ. ನಮಗೆ ಸಂಬಂಧಪಟ್ಟ ಯಾವುದಾದರೂ ಒಂದು ವಿಷಯದಲ್ಲಿ ನಿಷ್ಪಕ್ಷಪಾತವಾದ ಅಭಿಪ್ರಾಯವನ್ನು ಕೇಳುವಾಗಲೂ ಜನರು ಅಪೇಕ್ಷಿಸುವುದು ಸಾಮಾನ್ಯವಾದ ಗುಣದೋಷ ವಿಮರ್ಶೆಯೇನಲ್ಲ, ಕೇವಲ ಶ್ಲಾಘನೆ. ಆದುದರಿಂದ ಯಾವುದಾದರೊಂದು ಗ್ರಂಥದ ವಿಚಾರವಾಗಿ ಅಭಿಪ್ರಾಯವನ್ನು ಕೊಟ್ಟರೆ ಆ ಗ್ರಂಥಕರ್ತನು ಕರ್ತೃಗಳಿಗೂ ಅವರ ಇಷ್ಟಮಿತ್ರರಿಗೂ ಅಸಮಾಧಾನವು ಕೋಪವೂ ಬರುವವು. ತತ್ವಾನುಸಂಧಾನಕ್ಕೂ ಉತ್ತಮ ಸಾಹಿತ್ಯಾಭಿವೃದ್ಧಿಗೂ ಲಕ್ಷ್ಯ ಕೊಡದೆ ತಮ್ಮ ಕೀರ್ತಿ ಅಪಕೀರ್ತಿಗಳ ಮೇಲೆಯೇ ದೃಷ್ಟಿ ಇಡುವ ಗ್ರಂಥಕರ್ತರ ಅಥವಾ ಅವರ ವರ್ಗದವರ ಸಹವಾಸ ಬಿದ್ದರೆ ನಿಷ್ಪ್ರಯೋಜನವಾದ ಕಲಹದಲ್ಲಿ ಗಂಟಲುಗಾರಾಗಿ ಉಭಯ ಪಕ್ಷದವರಿಗೂ ಮನಸ್ಸು ಕಲುಷಿತವಾಗುವುದು.
ನಾಟಕವು ಅದರ ಉದ್ದೇಶವು ಏನೇ ಆಗಿರಲಿ ಒಂದು ವಿಧವಾದ ಕಾವ್ಯ. ಅಚ್ಚಾಗಿ ಪುಸ್ತಕ ರೂಪಕ್ಕೆ ಬಂದಿದ್ದರೂ ಅದು ಕಾವ್ಯವೇ. ಗ್ರಂಥವೆಂಬುದು ಶಬ್ದ ರಾಶಿಯೇ ಹೊರತು ಕಾಗದದ ಮೇಲೆ ಬಿದ್ದ ಅಚ್ಚು ಮೊಳೆ ಗುರುತುಗಳಲ್ಲ. ಗ್ರಾಂಥಿಕ ಸ್ಥಿತಿಗೆ ಬರದೆ ಕೇವಲ ವ್ಯಾವಹಾರಿಕ ರೂಪದಲ್ಲಿಯೇ ಇರುವ ಭಾಷೆಯೂ ಭಾಷೆಯಲ್ಲವೇ, ಸಾಹಿತ್ಯದಲ್ಲಿಯೂ ಹಾಗೆ. ಆದ್ದರಿಂದ ಉತ್ತಮವಾದ ನಾಟಕವು ರಸತ್ ಕಾವ್ಯವೇ ಆಗುತ್ತದೆ. ಅದು ಬೇಡ ಬೇಡವೆಂದರೂ ಎಂಥ ಅಪಾಯಗಳು ಒದಗಿದರೂ ಸಾಹಿತ್ಯ ಚರಿತ್ರೆಯ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಿಂದ ಬರೆಯಲ್ಪಟ್ಟು ಯುಗಾಂತರದವರೆಗೆ ನಿಲ್ಲುತ್ತದೆ. ರಸವತ್ತಾಗಿ ಮಾತ್ರ ಇದ್ದರೆ ಅದು ಟೊಳ್ಳು ಗಟ್ಟೆಯಾಗಲಿ ಬಂಡವಾಳವಿಲ್ಲದ ಬಡಾಯಿಯಾಗಲಿ, ಅದರಲ್ಲಿ ಉತ್ತರ ರಾಮಚರಿತ್ರೆಗಿಂತ ಹೆಚ್ಚು ಆಸಕ್ತಿ ಆಧಾರಗಳನ್ನು ತೋರಿಸಿ ಪಂಡಿತರು ಪಾಮರರು ಮನೆಯಲ್ಲಿ ಕುಳಿತು ಅದನ್ನು ಓದುತ್ತಾರೆ. ವಿಮರ್ಶಕನಲ್ಲಿ ಇರಬೇಕಾದದ್ದು ರಸಿಕತೆ. ಅದರ ಬಲದಿಂದ ಕಾವ್ಯದ ಗುಣಾವಗುಣಗಳನ್ನು ಗ್ರಹಿಸಿ ಅವುಗಳನ್ನು ವ್ಯಕ್ತಪಡಿಸುವುದಕ್ಕೆ ಬೇಕಾದ ಶಕ್ತಿ ಅಷ್ಟೇ ಹೊರತು ಅವನು ಕವಿಯಾಗಿ ನಾಟಕಗಳನ್ನು ಬರೆಯಬಲ್ಲವನಾಗಿರಬೇಕೆಂಬ ನಿಯಮವಾಗಲಿ, ನಟನಾಗಿ ಅಭಿನಯ ವಿದ್ಯೆಗಳನ್ನು ಬಲ್ಲವನಾಗಿರಬೇಕೆಂಬ ನಿಯಮವಾಗಲಿ ಇರುವುದಿಲ್ಲ. ಇದೊಂದು ವಿಧವಾದ ಕುತರ್ಕವು ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವೇ ಅಲ್ಲದೆ ಇತರ ಕಡೆಗಳಲ್ಲೂ ಕಂಡುಬರುತ್ತದೆ. ಅಡ್ಡಕಸುಬಿನ ಸಂಗೀತಗಾರನು ಸ್ಪಷ್ಟವಾಗಿ ಅಪಸ್ವರವನ್ನು ಹೇಳುತ್ತಿದ್ದರೆ ಕಿವಿಯಿದ್ದವರು ಯಾರು ಬೇಕಾದರೂ ಅದನ್ನು ಕಂಡುಹಿಡಿಯಬಹುದು. ಸಂಗೀತ ಜ್ಞಾನವಿಲ್ಲದ ಅಜ್ಜಮ್ಮಂದಿರು ಇಲ್ಲಿ ಮೂಲೆಯಾಯಿತು ಎನ್ನುವರು. ಅದರಂತೆ ಒಬ್ಬ ಚಿತ್ರಗಾರನು ಮನುಷ್ಯನೊಬ್ಬನ ಚಿತ್ರವನ್ನು ಬರೆದು ಅದಕ್ಕೆ ಒಂದು ದಪ್ಪನಾದ ಮೂಗನ್ನು ಇಟ್ಟುಕೊಂಡನೆಂದು ಭಾವಿಸೋಣ. ಎಳೆಯ ಮಕ್ಕಳು ಅದನ್ನು ನೋಡಿ ಇದೇನು ಇಷ್ಟು ದಪ್ಪ ಮೂಗು ಎಂದು ಎನ್ನುವು. ಇಂಥ ಸಂದರ್ಭಗಳಲ್ಲಿ ನಮಗೆ ಇಷ್ಟರ ಮಟ್ಟಿಗೆ ಹಾಡುವುದಕ್ಕೆ ಬರುವುದಿಲ್ಲ, ಚಿತ್ರಿಸುವುದಕ್ಕೂ ಬರುವುದಿಲ್ಲ, ಇವರಿಗೇಕೆ ಇಷ್ಟು ಹರಟೆ ಎನ್ನಬಹುದೇ? ಗಿಣಿಯು ಚೆನ್ನಾಗಿದೆ, ಕಾಗೆಯು ಚೆನ್ನಾಗಿಲ್ಲ ಎಂದು ಹೇಳುವುದಕ್ಕೆ ಕಾಗೆಯನ್ನಾದರೂ ಸೃಷ್ಟಿಸಬಲ್ಲ ಯೋಗ್ಯತೆಯನ್ನು ಪಡೆದಿರಬೇಕೆ? ಫೋಟೋವಿನಲ್ಲಿರುವಂತೆ ಟೊಳ್ಳುಗಟ್ಟಿಯಲ್ಲಿಯೂ ಜೀವನ ಚಿತ್ರವು ಪೂರ್ತಿಯಾಗಿ ನೈಸರ್ಗಿಕವಾಗಿದೆ ಎಂಬ ಗ್ರಂಥಕರ್ತರ ಆಶಯವನ್ನು ನೋಡಿ. ಎಲ್ಲರೂ ಪುಟ್ಟುಗಳಂತಾಗುತ್ತಾರೆಯೇ? ಇಲ್ಲದಿದ್ದರೆ ಇದರಲ್ಲಿ ನೈಸರ್ಗಿಕತೆಯು ಸ್ವಲ್ಪ ಕಡಿಮೆಯಾಗಿಲ್ಲವೇ ಎಂದು ಕೇಳಿದೆವು. ನಮ್ಮಲ್ಲಿ ಪುಟ್ಟುಗಳು ಇಲ್ಲವೆಂದಲ್ಲ, ಈಗಿನ ವಿದ್ಯಾಭ್ಯಾಸದಿಂದ ಎಲ್ಲರೂ ಹಾಗಾಗುತ್ತಾರೆಯೇ ಎನ್ನುವುದು ವಿಚಾರ. ಒಂದೇ ವಿದ್ಯಾಭ್ಯಾಸವನ್ನು ಪಡೆದ ಸ್ಥಳೀಯ ತರುಣರು ಪುಟ್ಟುಗಳಂತಾಗಿ ಇತರ ಭಾಗದ ಕನ್ನಡ ತರುಣರು ಮಾದುಗಳಂತಾಗಿದ್ದರೆ ಇದಕ್ಕೆ ಬರೀ ಆಧುನಿಕ ವಿದ್ಯಾಭ್ಯಾಸ ಕ್ರಮವೇ ಅಲ್ಲದೆ ಬೇರೆ ಕಾರಣಗಳಿರಬೇಕಲ್ಲವೇ? ಅಲ್ಲದೆ ಈ ವಿದ್ಯಾಭ್ಯಾಸ ಕ್ರಮದಲ್ಲಿ ದೋಷಗಳು ಏನೇ ಇರಲಿ, ನಾವು ಮುಚ್ಚಿದ್ದ ಕಣ್ಣುಗಳನ್ನು ತೆರೆದಿರುವುದು ಇದರಿಂದಲೇ ಅಲ್ಲವೇ? ಆದರ್ಶತ್ವ ಮತ್ತು ನೈಸರ್ಗಿಕತೆಗಳ ವಿಚಾರವನ್ನು ನಾಲ್ಕು ಮಾತಿನಲ್ಲಿ ಹೇಳಿ ಮುಗಿಸುವುದು ಸಾಧ್ಯವಿಲ್ಲ. ಆದರೂ ಅವುಗಳಿಗೆ ಸಂಬಂಧಪಟ್ಟು ಇಲ್ಲಿಗೆ ಪ್ರಕೃತವಾದದನ್ನು ಮಾತ್ರ ಇಲ್ಲಿ ಸೂಚಿಸಬಹುದು. ಆದರ್ಶ ವಿಷಯವು ಬಂಗಾರದ ಹೂವಿನ ಹಾಗೆ, ನೈಸರ್ಗಿಕ ವಿಷಯವು ಬ್ರಹ್ಮಸೃಷ್ಟವಾಗಿ ಪ್ರಕೃತಿ ಜನ್ಯವಾದ ಹೂವಿನ ಹಾಗೆ. ಆದರೆ ಬ್ರಹ್ಮಸೃಷ್ಟವಾದ ಮಾತ್ರದಿಂದಲೇ ಎಲ್ಲ ಹೂವುಗಳು ಸುಖದಾಯಕವಲ್ಲ. ಉದಾಹರಣೆಗೆ ತೆಂಗಿನ ಹೂವು, ಪಾಪಸ್ಗಳಿಯ ಹೂವು ಇತ್ಯಾದಿ ನಮಗೆ ಸುಖ ಬೇಕಾದರೆ ಈ ಪುಷ್ಪರಾಶಿಯಲ್ಲಿ ಮನೋಹರವಾದವುಗಳನ್ನು ಆರಿಸಿಕೊಳ್ಳಬೇಕು. ಹೀಗೆ ಆರಿಸಿಕೊಂಡ ಸಂಪಿಗೆ ಮಲ್ಲಿಗೆ ಅಂತ ಹೂವುಗಳು ಸೌಂದರ್ಯವು ಸೌಕುಮಾರ್ಯವು ಸೌರಭ್ಯವು ನವರತ್ನ ಖಚಿತವಾದ ಪುಷ್ಪದಲ್ಲಿಯೂ ಬರಲಾರದು. ಆದ್ದರಿಂದ ನೈಸರ್ಗಿಕತೆಯೊಂದೇ ಕಾವ್ಯರಸ ನಿರ್ಣಾಯಕವಾಗುವುದೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಬೇರೆ ಬೇರೆ ನಟರ ವಾಚಕದ ಗಾಳಿ ತಾಗಿದ ಮೇಲೆ ಮುದ್ರಣದ ರೀತಿಯು ನಾನಾ ರೂಪವಾಗಿ ಅನವಸ್ಥೆಗೆ ಇಟ್ಟುಕೊಳ್ಳಲಿ ಅಥವಾ ಒಂದು ಸ್ಥಾಯಿಗೆ ಬರಲಿ, ಆ ಸ್ವಾಚ್ಛಂದ್ಯ ಸ್ಥಿತಿಯು ಇರಬಹುದೇ? ಕನ್ನಡಕ್ಕೆ ಒಂದು ಕಟ್ಟು ಬೇಡವೇ ಎಂಬುದು ಒಂದು ದೊಡ್ಡ ಪ್ರಶ್ನೆ. ಈ ವಿಷಯವಾಗಿ ಯುಕ್ತಿಯುಕ್ತವಾಗಿ ವಿಚಾರ ಮಾಡಿರುವ ಬಿ ಎಂ ಶ್ರೀಕಂಠಯ್ಯನವರ ಕನ್ನಡಕ್ಕೆ ಒಂದು ಕಟ್ಟು ಎಂಬ ಗ್ರಂಥವನ್ನು ಪಾಠಕರು ನೋಡಬೇಕೆಂದು ಅಪೇಕ್ಷಿಸುತ್ತೇವೆ. ಆತ್ಮವಿಶ್ವಾಸವಿಲ್ಲದೆ ಯಾವ ಕೆಲಸವೂ ಸರಿಯಾಗಿ ನಡೆಯುವುದಿಲ್ಲ. ಉತ್ತಮ ವಿಮರ್ಶಕರು ಈ ಆತ್ಮವಿಶ್ವಾಸದಿಂದ ಹೇಳಿದ ಯಾವುದಾದರೂ ಒಂದು ಮಾತು ಅಸಮಂಜಸವೆಂದು ತಮಗೆ ನಿರ್ಧಾರವಾದರೆ ಆಗ ಅದನ್ನು ಒಪ್ಪಿಕೊಳ್ಳುವರು. ಇದು ಅವರಲ್ಲಿನ ಗುಣವೇ ಹೊರತು ಅವಗುಣವಲ್ಲ. ಇದರಿಂದ ಭಾಷಾಗತಿಗೆ ಸಹಾಯವೇ ಹೊರತು ಕುಂದಲ್ಲ. ಕೈಲಾಸಮ್ಮವರು ಮಾತನಾಡುವುದು ಬಹು ಅಸ್ಪಷ್ಟವೆಂದು ಜಾಗ್ರತೆ ಎಂದು ಆದ್ದರಿಂದ ಅವರ ಮಾತು ಅರ್ಥವಾಗುವುದಿಲ್ಲವೆಂದು ಹೇಳಿದ್ದೇವಷ್ಟೇ. ಜಾಗ್ರತೆ ಎಂದರೆ ಪದಗಳ ಅರ್ಥವಾಗದಷ್ಟು ಜಾಗ್ರತೆಯಲ್ಲ, ಕಿವಿಗೆ ಕೇಳದಷ್ಟು ಜಾಗ್ರತೆಯಲ್ಲ, ಅವನ ಹಾಸ್ಯದ ಹುರುಳು ಹೊರಳೆಯದಷ್ಟು ಜಾಗ್ರತೆ. ಇದು ಬಡಮಿದುಳಿನ ದೋಷವನ್ನೇ ಸಾರುತ್ತದೆ ಎಂದು ಹೊಳ್ಳುಗಟ್ಟಿಯ ಗುಟ್ಟನ್ನರಿತವರು ಎಂದು ಹೇಳುತ್ತಾರೆ. ಆದರೆ ಶಬ್ದಕ್ಕೆ ಅರ್ಥವಾಗಬೇಕಾದರೆ ಅದು ಮೊದಲು ಸ್ಪಷ್ಟವಾಗಿ ಕೇಳಬೇಕು ಎಂಬುದನ್ನು ಅವರು ಮರೆತಿರುವಂತೆ ತೋರುತ್ತದೆ. ವರದಾಚಾರ್ಯರ ಹಾಡು ಸ್ಪಷ್ಟವಾಗಬೇಕಿಲ್ಲ. ಜನ ಅದನ್ನು ಕೇಳುವುದು ಹಾಡಿನ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಲ್ಲ, ಅದರ ಸಂಗೀತದ ಸುಖವನ್ನು ಅನುಭವಿಸುವುದಕ್ಕೆ. ವರದಾಚಾರ್ಯರ ಪ್ರಶಂಸೆ ಇಲ್ಲಿ ಅಪ್ರಕೃತವಾದದ್ದು. ಆದರೂ ನಮ್ಮ ಅನುಭವದಲ್ಲಿ ಇವರಷ್ಟು ಸ್ಪಷ್ಟವಾಗಿ ಹಾಡುವ ನಟರು ಅಪರೂಪವೆಂದು ಸೂಚಿಸುತ್ತೇವೆ. ಕೈಲಾಸಮ್ಮವರ ಗ್ರಂಥವನ್ನು ವಿಮರ್ಶಿಸುವುದಕ್ಕೆ ಬದಲು ಕೈಲಾಸಮ್ಮವರ ಮಾತಿನ ವೈಲಕ್ಷಣವನ್ನು ಎತ್ತಿಯಾಡಿರುವುದು ತಪ್ಪೆಂದು ಅನೇಕರ ಆಕ್ಷೇಪಣೆ. ಇದು ತಪ್ಪಲ್ಲದಿದ್ದರೆ ಅಪ್ರಕೃತವಾದರೂ ಆಗಬಹುದೆಂದೇ ಈ ಆಕ್ಷೇಪಣೆಗೆ ಪೂರ್ವಭಾವಿಯಾಗಿ ಸೂಕ್ಷ್ಮವಾಗಿ ಸಮಾಧಾನವನ್ನು ಹೇಳಿರಬೇಕು. ಅದನ್ನು ಇಲ್ಲಿ ಸ್ವಲ್ಪ ವಿಸ್ತಾರಪಡಿಸಬೇಕೆಂದು ತೋರುತ್ತದೆ. ನಮಗೆ ಕೈಲಾಸಂ ಅವರ
ಅಭಿನಯ ಕೌಶಲ್ಯ ಸಾಮರ್ಥ್ಯಗಳಲ್ಲಿ ಬಹಳ ಗೌರವವಿದೆ. ಅವರ ನಾಟಕಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಅವರು ಅಭಿನಯಿಸುವಷ್ಟು ಚೆನ್ನಾಗಿ ಮತ್ತಾರು ಅಭಿನಯಿಸಲಾರರು. ಇಂಥ ನಟಶ್ರೇಷ್ಠರಾದವರು ಸ್ವಭಾವ ಸಿದ್ಧವಾದ ಗುಣದಿಂದಲೂ ಜನರ ಮನಸ್ಸನ್ನೊಲಿಸಿಕೊಳ್ಳುವುದಕ್ಕೆ ಕೈಗೊಂಡ ಸಾಧನೆ ಎಂಬ ಭಾವದಿಂದಲೂ ಕೆಲವು ವೈಲಕ್ಷಣಗಳನ್ನು ತೋರಿಸಿದರೆ ಅವುಗಳಿಂದ ಎರಡು ವಿಧವಾದ ನಷ್ಟ. ಮೊದಲನೆಯದು ತಾತ್ಕಾಲಿಕವಾಗಿ ನಾಟಕದ ಪ್ರಸಿದ್ಧಿಯು ಉಪಯೋಗವು ಪೂರ್ಣವಾಗಿ ಬರುವುದಕ್ಕೆ ಅಡಚಣೆಯಾಗುವುದು. ಎರಡನೆಯದು ಇವರು ಅನುಕರಣ ಮಾಡುವ ನಟರು ಅವರ ವೈಲಕ್ಷಣ್ಯಗಳನ್ನು ವಿಕಾರವಾಗುವಂತೆ ಅನುಕರಣ ಮಾಡುತ್ತಾರೆ. ಇದು ನಂತರ ಅನೇಕ ಕಡೆಗಳಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬಂದ ಪ್ರಸಿದ್ಧ ವಿಷಯ. ಈಗಿನ ಕಾಲಪರಿಸ್ಥಿತಿಯಿಂದಲೇ ಈ ವಿಧವಾದ ವಿದ್ಯಾಭ್ಯಾಸದ ಬರಡುತನವು ಗೊತ್ತಾಗುವುದರಿಂದ ಇಂಥ ನಾಟಕಗಳು ಅನಾವಶ್ಯಕ ಎಂದು ನಾನು ಅಭಿಪ್ರಾಯಪಟ್ಟಿರುವಂತೆ ಕಿಟ್ಟುಗಳು ಹೇಳುತ್ತಾರೆ. ನನ್ನ ಅಭಿಪ್ರಾಯವೂ ಇದಲ್ಲ. ಟೊಳ್ಳುಗಟ್ಟೆಯಲ್ಲಿ ಪ್ರತಿಪಾದಿತವಾಗಿರುವ ತತ್ವಕ್ಕೆ ಪ್ರಕೃತಿ ಸ್ಥಿತಿಯು ಸ್ಪಷ್ಟವಾದ ನಿದರ್ಶನವಾಗಿದೆ ಎಂದು ನನ್ನ ಭಾವ. ಟೊಳ್ಳುಗಟ್ಟೆಯು ಆಧುನಿಕ ಕರ್ನಾಟಕ ಸಾಹಿತ್ಯದಲ್ಲಿ ಸಕಲ ರೀತಿಯಲ್ಲೂ ನೂತನವಾಗಿದೆ. ಇದನ್ನು ಓದುವುದಕ್ಕೆಂದು ಕೈಯಲ್ಲಿ ತೆಗೆದುಕೊಂಡರೆ ನಾನಾ ವಿಧವಾದ ಸಾಹಿತ್ಯ ತತ್ವಗಳು ವಿಚಾರಕ್ಕೆ ಬರುತ್ತದೆ. ಇವುಗಳಿಗೆ ಕೊಡುವ ಗಮನವು, ಇವುಗಳ ಮೇಲೆ ವೆಚ್ಚ ಮಾಡುವ ಬುದ್ಧಿಶಕ್ತಿಯು ಸಾಹಿತ್ಯದಲ್ಲಿ ಆಸಕ್ತಿ ಇರುವವರಿಗೆ ಫಲದಾಯಕವಾಗುವುದರಲ್ಲಿ ಸಂದೇಹವಿಲ್ಲ. ಎರಡನೆಯ ಉಪನ್ಯಾಸವು ಟಿಪಿ ಕೈಲಾಸಂ ಅವರದು. ಅದು ಉಪನ್ಯಾಸವಲ್ಲ, ಸಂಭಾಷಣ. ಸಂಭಾಷಣವೆಂದೇ ಕರೆಯಬೇಕೆಂದು ಅವರ ಇಷ್ಟ. ಫಲವೇನೋ ಒಂದೇ, ಇನ್ನೂ ಹೆಚ್ಚೆಂದೇ ಹೇಳಬಹುದು. ಏಕೆಂದರೆ ಅದರಲ್ಲಿ ಹೇಳುವವರಿಗೆ ಕೇಳುವವರಿಗೆ ಇಬ್ಬರಿಗೂ ಸ್ವಾತಂತ್ರ್ಯ ಉಂಟು, ನಿರ್ಬಂಧವಿಲ್ಲ. ಆದರೆ ನೀವು ಬೇಕಾದನ್ನು ಕೇಳಿ ನಾನು ಉತ್ತರ ಕೊಡುತ್ತೇನೆಂಬ ಧೀರನಾಗಬೇಕು ಅಷ್ಟೇ. ಕೈಲಾಸಂ ಅಂಥವರು ಎನ್ನುವುದರಲ್ಲಿ ಅನುಮಾನವಿಲ್ಲ. ಅದರಲ್ಲಿಯೂ ಹಿಂದಿನ ಮತ್ತು ಇಂದಿನ ರಂಗಭೂಮಿ ಮತ್ತು ರೂಪಕಗಳ ವಿಚಾರವಾಗಿ ಅವರಷ್ಟು ನೋಡಿ, ನಟಿಸಿ, ಓದಿ, ಬರೆದು, ಯೋಚಿಸಿ, ಅನುಭವಿಸಿ ಇರುವವರು ಕನ್ನಡ ದೇಶದ ಇಲ್ಲಿ ಪ್ರಾಯಶಃ ಮತ್ತಾರು ಇರಲಾರರು. ಅವರ ನಾಟಕಗಳಲ್ಲಿ ಇರುವ ಜೀವ, ಕವಿತೆ, ಉಜ್ವಲತೆ, ವ್ಯಕ್ತಿತ್ವ, ಉಪಜ್ಞತೆಗಳು ಮತ್ತಾವ ಆಧುನಿಕ ನಾಟಕಗಳಲ್ಲಿಯೂ ಇರುವುದಿಲ್ಲ. ಅವರ ನಾಟಕಗಳಲ್ಲಿರುವ ಈ ಗುಣಗಳೇ ಅಂದಿನ ಜನರ ಅವರ ಸಂಭಾಷಣ ಉಪನ್ಯಾಸದಲ್ಲಿ ಇರುತ್ತಿತ್ತು. ಸಭಾಭವನವು ಜನಗಳಿಂದ ತುಂಬಿ ಹಿಗ್ಗುತ್ತಿತ್ತು. ರಂಗಭೂಮಿಯ ವಿಚಾರವನ್ನು ತೆಗೆದುಕೊಂಡು ನಮ್ಮ ನಾಟಕಗಳಿಗೂ ಪಾಶ್ಚಾತ್ಯರ ನಾಟಕಗಳಿಗೂ ಇರುವ ವ್ಯತ್ಯಾಸಗಳೇನು? ಕನ್ನಡ ನಾಟಕಗಳು ಮುಂದೆಯೂ ಯಾವ ಸ್ವರೂಪ ತಾಳಬಹುದು? ಸಂಗೀತವನ್ನು ನಾಟಕದಿಂದ ಕಿತ್ತು ಹಾಕಬೇಕೇ? ಮಾತನಾಡುವ ಸಿನಿಮಾಗಳಿಂದ ನಾಟಕಕ್ಕೆ ಹಾನಿಯಾದೀತೆ? ನಾಟಕಗಳಲ್ಲಿ ಸರಳ ಪದ್ಯವನ್ನು ಉಪಯೋಗಿಸುವುದರ ಅವಗುಣಗಳೇನು? ಜನಾಂತಿಕಗಳು, ಸ್ವಗತಗಳು ಅನೈಸರ್ಗಿಕವಲ್ಲವೇ? ನಾಟಕದಿಂದ ಸಮಾಜವು ಹೇಗೆ ಉನ್ನತಿಯನ್ನು ಪಡೆಯಬಹುದು? ಭಾಷಾಶುದ್ಧಿಯು ನಾಟಕಕ್ಕೆ ಅವಶ್ಯಕವಲ್ಲವೇ? ಕಲೆಗೂ ವಿಜ್ಞಾನ ಶಾಸಕ್ಕೂ ವಿರೋಧವೇ? ಪರದೆಗಳು, ರಂಗರಚನೆಯು ಹೇಗಿರಬೇಕು ಎನ್ನುವಂತಹ ಮುತ್ತಾದ ಎಷ್ಟೋ ಪ್ರಶ್ನೆಗಳು ಬಂದವು. ಅವೆಲ್ಲಕ್ಕೂ ಉಪನ್ಯಾಸಕರು ಸುರಸವಾದ, ಅನುಭವ ಸಿದ್ಧವಾದ ಉತ್ತರಗಳನ್ನು ತಟತಟನೆ ಹೇಳುತ್ತಿದ್ದರು. ಅವತ್ತು ಸುಮಾರು 1 ಗಂಟೆಯ ಸಮಯದಲ್ಲಿ ನಡೆದದ್ದು ಒಂದು ಉಪನ್ಯಾಸವಲ್ಲ, 10 ಉಪನ್ಯಾಸಗಳ ಸಂಗ್ರಹ. ಆಗ ಉಕ್ತವಾದ ವಿಚಾರಗಳನ್ನೆಲ್ಲ ಬಂದ ಹಾಗೆ ತುಂಬಿಟ್ಟುಕೊಂಡು ನಿಧಾನವಾಗಿ ಮೆಲುಕು ಹಾಕುವುದಾದರೆ ಹಲವು ದಿನಗಳ ತಿಂಡಿಯಾದೀತು. ಆದರೆ ಅದು ಯಾರಿಂದ ಸಾಧ್ಯ? ಮುಂದಿನ ಲೇಖನಗಳನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.